ಹಾಡಿದೆ ಓಂಕಾರವೇ. ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ. ಈ ಜಗಕ್ಕೆ ನಾವೇ ಗುರುಸ್ಥಾನ, ಕಲಿಸಿದ್ದು ನಾವೇನೆ ಧ್ಯಾನ. ಮಹಾನ್ ಸೇನಾನಿ ಮತ್ತು ಸೇನಾ ಮಹಾದಂಡ ನಾಯಕರು, ಶಿಸ್ತಿನ ಸಿಪಾಯಿ ನಾಯಕ, ಭಾರತದಲ್ಲಿ ಯುವಕರಿಗೆ ಶಿಸ್ತಿನ ಪಾಠ ಕಲಿಸಲು ಎನ್ಸಿಸಿ ಹುಟ್ಟು ಹಾಕಲು, ತಾವು ಕನ್ನಡದ ಪುತ್ರ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ನಮ್ಮ ಜನರಲ್ ಜಿ ಜಿ ಬೇವೂರರು ಅವರ ಕುರಿತಾದ ಒಂದು ಕಿರು ನಾಟಕವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಆ ಕಿರು ನಾಟಕದ ಪಾತ್ರ ಪರಿಚಯ ಹೀಗಿದೆ. ನಿರೂಪಕಿಯ ಪಾತ್ರಧಾರಿಯಾಗಿ ಪ್ರತಿಭಾ ಬಳ್ಳಾರಿ ಸಹೋದರಿ, ಜನರಲ್ ಜಿ ಜಿ ಬೇವೂರರ ಪಾತ್ರಧಾರಿಯಾಗಿ ಶ್ರೀಶೈಲ್ ಜೋಗಿ ಸಹೋದರ, ಪರಪ್ಪ ಸಂಗಪ್ಪ ಸಜ್ಜನ್ ರವರ ಪಾತ್ರದಲ್ಲಿ ನಾಗೇಶ್ ಇಪ್ಪರಗಿ ಸಹೋದರ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಪಾತ್ರದಲ್ಲಿ ಪೂಜಾ ನಾಗೌಡರ್ ಸಹೋದರಿ, ಬಾಬು ಜಗಜೀವನ್ ರಾಮ್ ಅವರ ಪಾತ್ರದಲ್ಲಿ ಪ್ರಜ್ವಲ್ ಪುರಿ ಸಹೋದರ, ರೈತರ ಪಾತ್ರಧಾರಿಯಾಗಿ ರವಿ ಮಾದರ್ ಮತ್ತು ಸಂಗಮೇಶ್ ಭಜಂತ್ರಿ ಸಹೋದರ, ಸಹಾಯಕ ಅಧಿಕಾರಿಯಾಗಿ ರಿತೀಶ್ ಭಜಂತ್ರಿ ಸಹೋದರ, ಮಿಲಿಟರಿ ಅಧಿಕಾರಿಯ ಪಾತ್ರದಲ್ಲಿ ಕಿರಣ್ ಕಾಗಲ್, ಪತ್ರಕರ್ತರ ಪಾತ್ರದಲ್ಲಿ ವಸಂತ ಲಕ್ಷ್ಮಿ ಸಜ್ಜನ್, ಸಂಗಮ್ಮ ತೆಗಿನ್ಮನಿ, ಪ್ರತಿಭಾ ಪೂಜಾರಿ, ಲಕ್ಷ್ಮೀ ನಾಗರಾಜ್ ಸಹೋದರಿಯರು, ಕುಂಭಾ ಆರತಿ ಹೊತ್ತ ಮಹಿಳೆಯರ ಪಾತ್ರದಲ್ಲಿ ಸಂಗಮ್ಮ ತಗ್ಗಿನ್ಮನಿ, ಪ್ರತಿಭಾ ಪೂಜಾರಿ, ನಾಗರತ್ನ ಪೂಜಾರಿ, ಚೈತ್ರ ದೊಡ್ಮನಿ, ಕಾವೇರಿ ಅಂಬಿಗೆ, ಅಶ್ವಿನಿ ಜಾನಮಟ್ಟಿ ಸಹೋದರಿಯರು, ಭರತನಾಟ್ಯ ಕಲಾವಿದರಾಗಿ ದುರ್ಗೇಶ್ ವಡ್ಡರ್, ಎನ್ಸಿಸಿ ಕ್ಯಾಂಡಿಡೇಟ್ಗಳಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು, ಪಾತ್ರ ಪರಿಚಯ ಪ್ರತಿಭಾ ಹೇಳವಳ್, ಸಲಹೆಗಾರರು ಶ್ರೀ ಜೆ ಜಿ ಭೈರ್ಮಟ್ಟಿ, ಪ್ರಾಚಾರ್ಯರು ಪಿಎಸ್ಎಸ್ ಕಾಲೇಜ್ ಬೇವೂರ್, ಶ್ರೀ ಎಸ್ ಎಸ್ ರಾಧಾಪುರ್, ಹಿರಿಯ ಉಪನ್ಯಾಸಕರು ಡಾಕ್ಟರ್ ಎಸ್ ಪಿ ಹಂಚಿನಾಳ್, ಹಿರಿಯ ಉಪನ್ಯಾಸಕರು ಶ್ರೀ ಯುಜೆ ಕುಲಕರ್ಣಿ, ಹಿರಿಯ ಉಪನ್ಯಾಸಕರು, ನಾಟಕದ ನಿರ್ದೇಶನ ಶ್ರೀ ಜಿ ಎಸ್ ಗೌಡ, ಸಮಾಜಶಾಸ್ತ್ರ ಉಪನ್ಯಾಸಕರು, ನಾಟಕದ ರಚನೆ ಶ್ರೀ ಎ ಎಂ ಗೊಟ್ಟಿಕನವರ್, ಇತಿಹಾಸ ಉಪನ್ಯಾಸಕರು, ವೇಷಭೂಷಣ ನಿರ್ವಹಣೆ ಶ್ರೀ ಡಿ ವೈ ಗುಡ್ಡಿಯವರ್, ಇಂಗ್ಲಿಷ್ ಉಪನ್ಯಾಸಕರು, ವೇದಿಕೆಯ ನಿರ್ವಹಣೆ ಶ್ರೀ ಎನ್ ಬಿ ಬೆಣ್ಣೂರ್, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಗೀತ ಸಂಯೋಜನೆ ಶ್ರೀಮತಿ ಜ್ಯೋತಿ ಚಲವಾದಿ, ಫೈನಾನ್ಸಿಯಲ್ ಎಜುಕೇಷನ್ ಉಪನ್ಯಾಸಕಿಯರು ಮತ್ತು ಪ್ರವೀಣ್ ಹಿರೇಮಾಗಿ ಸಹೋದರ. ದೇಶ ನನ್ನ ಹೆಮ್ಮೆ, ಈ ದೇಶಕ್ಕಾಗಿ ಸಾರ್ಥಕ ಸೇವೆಗೈದ ಅನೇಕ ಮಹನೀಯರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ನಮ್ಮದು. ಭಾರತ ದೇಶದ ಹಿರಿಮೆಯ ನಾಡಾದ ಕರ್ನಾಟಕದಲ್ಲಿಯೂ ವಿಶೇಷ ಸಾಧಕರನ್ನು ಕಾಣುತ್ತೇವೆ. ಉತ್ತರ ಕರ್ನಾಟಕದ ಅಂದಿನ ಅಖಂಡ ವಿಜಯಪುರ ಜಿಲ್ಲೆ, ಇಂದಿನ ವಿಭಜಿತ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮ, ದೇಶದ ಹೆಮ್ಮೆಯ ಪುತ್ರ ಜನರಲ್ ಜಿ ಜಿ ಬೇವೂರ್ ಅವರ ಜೀವನ ಸಾಧನೆಯ ಮೊದಲುಗಳನ್ನು ಈ ಕಿರುನಾಟಕದ ಮೂಲಕ ತಿಳಿದುಕೊಳ್ಳೋಣ. ಸಮೀಪದ ದೇವಲಾಪುರ ಗ್ರಾಮದ ರೈತ ಜನರಲ್ ಜಿ ಜಿ ಬೇವೂರ್ ಅವರನ್ನು ಭೇಟಿ ನೀಡುತ್ತಿರುವ ಕ್ಷಣ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ನಿನ್ನ ಸಮ ಯಾರು ಪ್ರಭುವೇ, ಕಾಯಕವೇ ಕೈಲಾಸ ನಿನಗೆ ಉರುವ ಯೋಗಿಯು, ಕೇಳಿಕೊಳ್ಳುವೆ ಅದೇವರಿಗೆ ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ ರೈತ, ಕಲಿಯುಗ ಕಾಮದೇನು ರೈತ ನಿಂಗೆ ಒಂದನೆ ರೈತ. ಶರಣ್ರಿ ಅಪ್ಪ ಶರಣ್ರಿ, ನಾನ್ ಜನರಲ್ ಜಿ ಜಿ ಬೇವೂರ್ ಅವ್ರ
ಹೊಲ ಭೂಮಿ ಸಾಗುವಳಿ ಮಾಡೋ ರೈತ ಏನ್ರಿ ಅಪ್ಪ? ಅವ್ರ ಅಚ್ಚ ಮುಚ್ಚಿನ ಕಾಲದಿಂದ ನಮಗ ಸಾಗುವಳಿ ಮಾಡೋಕೆ ಬಿಟ್ಟಿದ್ದೀನ್ರಿ. ಅವ್ರು ಬೆಳೆದು ಬೆಳೆದ್ರೆ ಬೆಳಿಗ್ಗೆ ಎಂದು ಲೆಕ್ಕ ಮಾತ್ರ ಕೇಳಿದವ್ರು ಅಲ್ರಿ ಸಂಜೆ ನಾಳೆಗೆ ಅವ್ರಿಗೆ ಲೆಕ್ಕ ಸಮಾರಂಭಕ್ಕೆ ಮಾನ್ಯ ಜನರಲ್ ಜಿ ಜಿ ಬೇವೂರ್ ಅವರು ಆಗಮಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ, ಬಾಬು ಜಗಜೀವನ್ ರಾಮ್ ರಾಷ್ಟ್ರಪತಿ ಸುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು. ನೀ ಮುನ್ನುಗ್ಗಿ ದೇಶನ ಕಾಯುವೆ, ಜನಗಣ ಮನ ಎದೆಯಲಿದೆ. ಓಹೋ ಬಲಿದಾನ ಕುನು ನೀನು ರೆಡಿಯೋ, ಮಣ್ಣು ಕೂಡ ನಿಲ್ನ ನೆನೆಯುತ್ತಿದೆ. ಓಹೋ ನಿಂಗೆ ಜಯ ಹೋ. ನಮ್ಮ ಜನರಲ್ ಜಿ ಜಿ ಬೇವೂರ್ ಸಾಹೇಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೇವೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಮಾನ್ಯ ವ್ಯಕ್ತಿಗಳು ಆಸೀನರಾಗಬೇಕೆಂದು ವಿನಂತಿ. ಅನುಪಮವಾಗಿ ಕೈದ ಶ್ರೀಯುತ ಬೇವೂರ್ ಅವರು ಈ ಸಮಾರಂಭ ಹೌದು ಧೂಮಿಂದ್ರ ಬಂದೀನಿ. ದೊಡ್ಡ ಫಂಕ್ಷನ್ ಇದೆ, ಸನ್ಮಾನ ಕಾರ್ಯಕ್ರಮ ಅಂತ ಬಂದಿದ್ದೀನಿ. ಪುನಃ ಮಾಡಿ ಶ್ರೀಯುತ ಜಿ ಜಿ ಬೇವೂರ್ ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಗಣ ಸರ್ಕಾರದ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಶ್ರೀಮತಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೂ ಕಾನೂನು ಮಂತ್ರಿಗಳಾದಂಥ ಬಾಬು ಜಗಜೀವನ್ ರಾವ್ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರೂ ತಾಯ್ನಾಡಿನ ಬಗ್ಗೆ ದೇಶಭಕ್ತಿ ಅಭಿಮಾನ ಹೊತ್ತು ಮುಂದೆ ನಡೆಯಬೇಕು ಅಂತ ತಾಯ್ನಾಡಿನ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ದೇಶ ಸೇವೆಯೇ ಈಶ ಸೇವೆ ಎಂದು ಬದುಕಿದ್ದವನು ನಾನು. ಇಂದಿನ ಯುವಕ ಯುವತಿಯರೇ, ದೇಶಕ್ಕೋಸ್ಕರ ಪ್ರಾಣ ಕೊಡಲು ಸದಾ ಸಿದ್ಧರಾಗಿರಿ. ದೇಖು ವಾ ಮೇರ ಕಿಸಾನ್ ಆಗಯ, ಓ ಮೇರ ಮೂಲಕ ಕಿಸಾನ್ ಹೇ ಉಂಕೋ ಉಪರ್ ಬುಲಾವೋ ಆಫೀಸರ್ ಉಂಕೋ ಉಪರ್ ಬುಲಾವೋ ಬಾರಪ್ಪ. ಹಮಾರೇ ಖೇತ್ ಮೇ ರೋಜ್ ಮೆಹನತ್ ಕರ್ನೆ ವಾಲಾ ಕಿಸಾನ್ ಹೈ. ತಪ್ಪಪ್ಪ, ನೀನು ಈ ದೇಶದ ಬೆನ್ನೆಲುಬು. ಅನ್ನ ನೀಡುವ ನಿನ್ನ ಕಾಯಕಕ್ಕಿಂತ ಮಿಗಿಲಾದ ಕಾಯಕ ಮತ್ತೊಂದಿಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಪ್ರತಿಯೊಂದು ತುತ್ತು ಅನ್ನವನ್ನು ಸಹಯೋಗ ದೇವರಿಗಿಂತ ಮೊದಲು ರೈತರನ್ನು ನೆನೆಸಿ.
ಕಿಸಾನೆಂದು ಹೇಳುವುದರ ಮೂಲಕ ತನ್ನ ನೆಲಮೂಲ ಸಂಸ್ಕೃತಿಯನ್ನು ಮೆಚ್ಚಿ ರೈತರನ್ನು ತಪ್ಪಿಕೊಂಡು ರೈತರ ಸೇವೆಗೆ ತಲೆಬಾಗೋಣ ಎಂದು ಹೇಳಿದ ಮಾನ್ಯ ಜಿಜಿ ಬೇವೂರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಪ್ರತಿನಿಧಿಯಾಗಿ ಉಪಸ್ಥಿತರಿರುವ ಶ್ರೀಯುತ ಬಾಬು ಜಗಜೀವನ್ ರಾಮ್ ಅವರು ಸನ್ಮಾನ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆನಂದಿಸುತ್ತೇನೆ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸೈನಿಕರು, ನಮಗೆಲ್ಲರಿಗೂ ಹೆಮ್ಮೆ ಪಡುವ ಸಂಗತಿ, ಸೇನೆಯಲ್ಲಿ ಏನೇ ತೊಂದರೆ ಬಂದರೂ ಅಲ್ಲಿ ಜನರಲ್ ಜಿಜಿ ಬೇವೂರು ಇದ್ದಾರೆ ಎಂದರೆ ನಮಗೆ ಎಲ್ಲರಿಗೂ ಅಭಯ ಹಸ್ತ ಇದ್ದ ಹಾಗೆ. ಅವರ ಅನೇಕ ಸರ್ಜಿಕಲ್ ವಾರ್ಗಳು ನಮ್ಮ ದೇಶದ ಸೈನಿಕರ ಬಗ್ಗೆ ನಾವೆಲ್ಲರೂ ಅಭಿಮಾನ ಪಡುವಂತೆ ಮಾಡಿದೆ. 1971 ದಕ್ಷಿಣ ಸೇನಾಧಿಪತಿ ವಹಿಸಿಕೊಂಡ ಒಂದೇ ವರ್ಷದಲ್ಲಿ ನಮ್ಮ ಸೈನ್ಯ ಬಲವನ್ನು ಹೆಚ್ಚಿಸಲು ಅನುಸರಿಸಿದ ತಾಂತ್ರಿಕತೆ ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಾಗಿದೆ. ಪಾಕ್ ವಿರುದ್ಧ 4,765 ಚದರ್ ಮೈಲು ಸಿಂಧು ಮತ್ತು ಕಚ್ ನೆಲದ ಭಾಗವನ್ನು ವಶಪಡಿಸಿಕೊಂಡು ನಮ್ಮ ಸೇನೆಯ ಜಯ ಕಾಣಲು ಬೇವೂರವರ ನೈಪುಣ್ಯತೆ, ನಾಯಕತ್ವ, ಕಲಾತ್ಮಕ ಮಾರ್ಗದರ್ಶನ ಸೈನ್ಯದ ಗೆಲುವಿಗೆ ಕಾರಣವಾಗಿದೆ. ಇಂಥ ಒಬ್ಬ ಪ್ರಾಮಾಣಿಕ ಶ್ರೇಷ್ಠ ಅಧಿಕಾರಿಯವರು ನಮ್ಮ ಆಡಳಿತ ಅವಧಿಯಲ್ಲಿ ಇದ್ದರೆಂದು ನಾವೆಲ್ಲರೂ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಇಂಥ ವೀರ ಯೋಧನನ್ನು ಪಡೆದ ಭಾರತಾಂಬೆಯ ಮಡಿಲು ತಂಡ, ಸಾವಿರ ಸಾವಿರ ಪುತ್ರರು ಈ ನೆಲದಲ್ಲಿ ಜನಿಸಿ ಬರಲಿ, ದೇವರವರ ಸೇವೆ ಜನಮಾನಸದಲ್ಲಿ ಉಳಿಯಲಿ, ಅಜರಾಮರವಾಗಲಿ ಎಂದು ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಜನರಲ್ ಜಿಜಿ ಬೇವೂರ್ ಅವರ ಘನ ವ್ಯಕ್ತಿತ್ವವನ್ನು ಹೊಗಳಿದ ಜಗಜೀವನ್ ರಾಮ್ ಅವರಿಗೆ ಧನ್ಯವಾದಗಳು. ಭವ್ಯ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಸತತ 3 ಬಾರಿ ಒಟ್ಟು 15 ವರ್ಷಗಳ ಕಾಲ ಭಾರತದ ಗಣತಂತ್ರದ ಪ್ರಧಾನಮಂತ್ರಿಯಾಗಿದ್ದ ಭಾರತದ ಏಕೈಕ ಮಹಿಳಾ ಪ್ರಧಾನಿ, ಅದ್ವಿತೀಯ ರಾಜಕಾರಣಿ ಶ್ರೀಮತಿ ಇಂದಿರಾ ಗಾಂಧಿ ಅವರದು ವರ್ಣರಂಜಿತ ವ್ಯಕ್ತಿತ್ವ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು. ನಮ್ಮ ಹೆಮ್ಮೆಯ ಸೇನಾನಿ ಜಿಜಿ ಬೇವೂರ್ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿದ್ದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತರುವ ವಿಷಯ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ. ನಮ್ಮ ದೇಶ ಕಂಡ, ನಮ್ಮ ದೇಶ ಇಂದು ಶಾಂತಿಯುತ ನೆಮ್ಮದಿಯ ಆಡಳಿತ ಕಾಲದ ವೀರ ಯೋಧರ ಪಾತ್ರ ಸ್ಮರಣೀಯವಾದ. ಸೇನೆಯನ್ನು ಮುನ್ನಡೆಸುವ ಸೇವಾ ಮುಖ್ಯಸ್ಥರ ಕಾರ್ಯ ಶ್ಲಾಘನೀಯವಾದದ್ದು. ತತ್ಪರತೆ, ನಿಷ್ಠೆ, ಚಾಣಾಕ್ಷತನೆ, ದಿಟ್ಟತನವನ್ನು ಕಂಡು ವೀರ ಯೋಧರ ಬಗ್ಗೆ ಅಭಿಮಾನ ಎನಿಸುತ್ತದೆ. ಶ್ರೀಯುತ ಜಿಜಿ ಬೇವೂರ್ ಅವರು ತಮ್ಮ ವರ್ಚಸ್ಸಿನಲ್ಲಿ ಅಧಿಕಾರವನ್ನು ಎಂದೂ ವೈಯಕ್ತಿಕ ಹಿತಬಳಕೆಗೆ ಬಳಸಿಕೊಂಡಿಲ್ಲ. ಅವರೊಳಗಿನ ಪ್ರಾಮಾಣಿಕತೆ, ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಸೇನಾ ಸಮೂಹಕ್ಕೆ ಅಗ್ರಪಂಕ್ತಿ ಎನಿಸುತ್ತದೆ. ಅವರ ಅಭೂತಪೂರ್ವ ಸೇನಾ ಕೈಕರ್ಯವನ್ನು ಕಂಡು ಅವರನ್ನು ಭದ್ರತಾ ವ್ಯವಸ್ಥೆಯ ಸೇವಾ ಕಾರ್ಯವಾಗಿ ಅನುಸ್ಫೋಟದ ಪ್ರಾಯೋಗಿಕ ಭದ್ರತಾ ವ್ಯವಸ್ಥೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದೇನೆ. ಶ್ರೀಯುತ ಬೇವೂರ್ ಅವರು ತಮ್ಮ ಚಾಣಾಕ್ಷತನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಇಂತಹ ವೀರ ಯೋಧನಿಗೆ ಎಷ್ಟು ರೀತಿಯಲ್ಲಿ ಅಭಿಮಾನ ಹೊಗಳಿಕೆ ಸಲ್ಲಿಸಿದರೂ ಕಡಿಮೆ. ಈ ದೇಶದ ಪ್ರಧಾನಿಯಾಗಿ ಸ್ವತಃ ನಾವೇ ಹಸಿರು ಶಾಹಿ ಪೆನ್ನಿನಿಂದ ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸಿ ಕಳುಹಿಸುತ್ತೇನೆ. 1972 ಘನತೆ
ವ್ಯಕ್ತ ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಮಾಡಿ ಅವರ ಸಾಧನೆಗೆ ಗೌರವ ಸಲ್ಲಿಸುತ್ತೇನೆ. ಜನರಲ್ ಜಿಜಿ ಬೇವೂರ್ ಅವರ ಕಾರ್ಯ ಸಾಧನೆಗಳನ್ನು ತಮ್ಮ ಅಭಿನಂದನಾ ನುಡಿಗಳ ಮೂಲಕ ಹಾಗೂ ಅಭಿನಂದನಾ ಪತ್ರ ನೀಡುವ ಮೂಲಕ ಶ್ಲಾಘನೆ ಸಲ್ಲಿಸಿದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಹಾಗೂ ಮಾನ್ಯ ರಾಷ್ಟ್ರಪತಿಗಳಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಸಮಾರಂಭಕ್ಕೆ ಬಂದು ಜನರಲ್ ಜಿಜಿ ಬೇವೂರ್ ಅವರಿಗೆ ಅಭಿನಂದನಾ ಪತ್ರವನ್ನು ಪತ್ರದ ಮೂಲಕ ಗೌರವ ಸಲ್ಲಿಸಿ ಅದರಂತೆ ಇಲ್ಲಿಯವರೆಗೂ ಶಾಂತಿಯುತವಾಗಿ ಸಮಾರಂಭವನ್ನು ವೀಕ್ಷಿಸಿದ ಉಸಿರಾಡಿದೆ ಓಂಕಾರವೇ ಈ ನೀರಿನ ಜೈ ಜವಾನ್ ಜೈ ಕಿಸಾನ್ ಈ ಹಸಿರಿನಲ್ಲಿ ಜಯ ಭಾರತಿ ತರಲಿ ನರನಾಡಿಯಲು साथियों, आज एक सभी को एक खुश खबर है. वो क्या है बोल के आपको बता देता हूं. नम अधिकारी श्रीयुत जनरल जीजी बेवूर अवर 1973 जनवरी 16 रंदु भारतीय सेना ಭೂದಂಡ ನಾಯಕನಾಗಿ ಇವರನ್ನು ನೇಮಕ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ದಿನಪತ್ರಿಕೆಗಳು ಹಾಗೂ ವಾರಪತ್ರಿಕೆಗಳು ರೇಡಿಯೋಗಳು ಅವರನ್ನು ಗುಣಗಾನ ಮಾಡಿವೆ. जुनू तक है जाना हर कतरा बोल रहा बनी बनी बेगे बेगे तम आगमन आयतल ऐनो विशेष होस सी तीन ऐनू तुर्त कार्यवे ऐन एमर्जेन्सी सर भारतीय सेनेय महाभू महादंड नायकन तम नेमक अदे दिनपत्रिके तमें तोरस बंदे नोड़ को ये तो खुश बात हुए सर, खुश खबर है. वाट इज दिस ऐन महाराष्ट्र दिन पत्रिकवर नमु महाराष्ट्रदरे तपा नमूदार हौदा सर. ना नम कचेर पत्रिकागोष्ठिया ऐर्पड़ी इतने स्पष्टत. ओके सर. ओके एक चिंगारी सिद से जुनू तक है जाना हर कतरा बोल रहा पत्रिकागोष्ठी साहेबर भेटी बरती क्षण प्र
ರೋಮಾಂಚನವೇ ಕನ್ನಡ. ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು, ಪ್ಲೀಸ್ ಸಿಟ್ ಯುವರ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸೈನ್ಯದ ಕುರಿತಾಗಿ ಏನೇನಾದರೂ ವಿಶೇಷತೆ ಇದೆಯೇನ್ ಸರ್? Sir, what might be the reason for this immediate press meet? ಹಾಗೇನಿಲ್ಲ ಆತ್ಮೀಯ ಪತ್ರಿಕಾ ಬಳಗದ ಬಂಧುಗಳೇ, ನಮ್ಮನ್ನು ಕರೆಸಿದ ಉದ್ದೇಶ ಇಷ್ಟೇ. ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ತಪ್ಪಾಗಿ ನಂಬುತ್ತಿವೆ. ದಟ್ಸ್ ನಾಟ್ ರೈಟ್. ನನ್ನ ಈ ಪರಿಶ್ರಮ ಸಾಧನೆಯ ಕಾರ್ಯಗಳಿಗೆ ನನ್ನ ತಾಯ್ನಾಡು ಕಾರಣ. ಆ ತಾಯ್ನಾಡು ಸಾಕಷ್ಟು ಚಿಂತನೆಗಳು ಪ್ರೇರಣೆಗಳು ನನಗೆ ಸಹಾಯಕವಾಗಿವೆ. ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಕನ್ನಡಿಗ. ಆತ್ಮೀಯ ಪತ್ರಿಕಾ ಬಳಗದ ಬಂಧುಗಳೇ, ತಮ್ಮನ್ನು ಕರೆಸಿದ ಉದ್ದೇಶ ಇಷ್ಟೇ. ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ತಪ್ಪಾಗಿ ನಂಬುತ್ತಿವೆ. ದಟ್ಸ್ ನಾಟ್ ರೈಟ್. ನನ್ನ ಈ ಪರಿಶ್ರಮ ಸಾಧನೆಯ ಕಾರ್ಯಗಳಿಗೆ ನನ್ನ ತಾಯ್ನಾಡು ಕಾರಣ. ಆ ತಾಯ್ನಾಡು ಸಾಕಷ್ಟು ಚಿಂತನೆಗಳು ಪ್ರೇರಣೆಗಳು ನನಗೆ ಸಹಾಯಕವಾಗಿವೆ. ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಕನ್ನಡಿಗ. ನನ್ನ ಈ ಎಲ್ಲ ಪರಿಶ್ರಮ ಸಾಧನೆಗಳಿಗೆ ನನ್ನ ಕನ್ನಡ ನಾಡು ಕಾರಣ. ನನ್ನ ಕನ್ನಡ ನಾಡು ಕಂಡು ಮೆಟ್ಟಿದ ನಾಡು. ಆ ನಾಡಿನಲ್ಲಿ ನಮ್ಮ ಪೂರ್ವಜರ ಅಸ್ತಿತ್ವವನ್ನು ಕಾಣುತ್ತೇನೆ. ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ನಂಬುತ್ತಿದ್ವೆ. ನಾನು ಮಹಾರಾಷ್ಟ್ರದ ಅಳಿಯ. ನಮ್ಮ ಶ್ರೀಮತಿಯವರು ಮಹಾರಾಷ್ಟ್ರದವರು, ಹಾಗಾಗಿ ನಾನು ಮಹಾರಾಷ್ಟ್ರದ ಅಳಿಯ. ಆದರೆ ಕನ್ನಡ ನೆಲದ ಹೆಮ್ಮೆಯ ಪುತ್ರ ನಾನು. ವಿಶೇಷವಾಗಿ ನೀವು ಮಹಾರಾಷ್ಟ್ರದ ಸಂಯುಕ್ತ ಕರ್ನಾಟಕ ವರದಿಗಾರರೇ, ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ನಾನು ಅಪ್ಪಟ ಕನ್ನಡ ಎಂದು ನಿಮ್ಮ ವರದಿಗಳಲ್ಲಿ ಪ್ರಕಟಿಸಿ. ಇದೇ ಸಂದರ್ಭದಲ್ಲಿ ನನ್ನ ತಾಯ್ನಾಡು ಕನ್ನಡ ನಾಡಿನ ಜನತೆಗೆ ವಿಶೇಷ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇಡೀ ಊರಿಗೆ ಸಸಿ ಬರೆದಾಗ ಇಡೀ ಊರಿಗೆ ಅನ್ನ ಹಾಕಿ ಸೆಳೆದಾರೆ. ನೀವು ಎಂತದಕ್ಕ ನೀವು ವಿಚಾರ ಮಾಡ್ತೀರಿ? ನಡುತ್ತೀವ್ರಿ. ನಿಮ್ಮಂತ ಹಿರಿಯರು ಬೇಕು ಅಂದ್ರೆ ಹೇರಾಗ ಏನ್ ಬೇಕಾದ್ ಮಾಡ್ಬೋದು. ಮುಂದೆ ಸಣ್ಣ ಆಯ್ತು ಅಲ್ರಿ, ಮಾಡೋಣ್ರಿ. ಅದ ಮತ್ತ ಈ ಸಲ ಸಾವಿರ ಬರಾಕತ್ತಾರ ಅವ್ರಿ, ಎಷ್ಟೇ ಬರಾಕುತ್ತೀನಿ ಸಲ ಅವ್ರು ಕುಟುಂಬನ ಕರ್ಕೊಂಡ್ ಬರಾಕತ್ತಾರ. ಅದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಸಮಾನ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಐತಿ? ಎಲ್ಲ ಪರಿವಾರ ಎಲ್ಲರೂ ಪರಿವಾರ ಕರ್ಕೊಂಡ್ ಬರತ್ತಾರ್ರಿ. ಚಲೋ ಆತರ ಮತ್ತ ಈಗ ಸನ್ಮಾನ ಮಾಡ್ಬಿಡ್ಲಿ ಅವ್ರಿಗೆ. ಯಾಕಂದ್ರ ನಮ್ಮೂರ್ನವ್ರು ಅಂದ್ರೆ ನಮಗ್ ಬಹಳ ಖುಷಿ ಆಗತ್ತ. ಎತ್ತು ಬಂಡಿ ಮತ್ತ ಎಲ್ಲ ಹೇಳಿ ಡಂಗರ ಹಿಂಗರ ಬಡಿಸಿ ಹಿಂಬಾಳ ಇದನ್ ಮಾಡಿಸಿ ಸನ್ಮಾನ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಅದಾರ ಮಾಡ್ಸಿದ್ರಿ ಮತ್ತ ಅದಕ್ಕ ನಿಮ್ಗೆ ಕರ್ಸಿದ್ ನಾನ ಹೋಸರಿಗೆ. ಯಾಕಲ್ತೋರಿ ಎಲ್ಲಾರು ಏನಂತಾರ ಮಾಡೋಣ್ರಿ ಸರ್ಕಾರ. ಹಂಗಾರೆ ಊರಾಗ ಮಂದಿಗೆ ಎಲ್ಲ ಗೊತ್ತಾಗ್ಬೇಕಂದ್ರ ಅವತ್ತ ಎಲ್ಲಾ ಕೆಲಸ ಬಿಟ್ಟು ಕೇಳಿಸಿ ಊರಾಗ ಇರಂಗ್ ಮಾಡ್ಬೇಕ್ರಿ. ಮಂದಿನ ಡಂಗ್ರೆ ಹೊಡೆದ್ರಿ ಊರ್ ತುಂಬ ಡಂಗ್ರೆ ಹೊಡ್ಬೇಕ್ರಿ. ಏ ಸಣ್ಣಪ್ಪ ನೀವು ಹೋಗಿ ಡಂಗ್ರ ಮುತ್ತಪ್ಪಿಗೆ ಹೇಳಪ್ಪ, ಡಂಗ್ರಾಡಿ ಮುತ್ತಪ್ಪಗ ಅವ್ನು ಡಂಗ್ರ ಹೊಡಿ ಅಂತ ಹೇಳ್ರಿ. ಹೊಡಿತಾನ ಮತ್ತ ಹೇಳ್ರಿ. ಏ ಸಣ್ಣಪ್ಪ ನೀನು ಶರಣಪ್ಪಿಗೆ ಹೇಳಿ ಬಂದಿ ಸದ್ ಮಾಡಂತ ಹೇಳ. ಸಾಯಬ್ರು ಬರ್ತಾರ ಮತ್ತ
ಮಹಾದಂಡ ನಾಯಕನಾಗಿ ಅಧಿಕಾರ ಸ್ವೀಕರಿಸಬಿಟ್ಟರು ಅಂದ್ರ ದೇಶಕ್ಕ ದೊಡ್ಡ ಅಧಿಕಾರ ಅಲ್ರಿ ದೊಡ್ಡ ಅಧಿಕಾರ ಅಂದ್ರೆ ಏನ ಭಾರಿ ದೊಡ್ಡ ಅಧಿಕಾರ ಅದಾರ ಸಾಹೇಬ್ರಿ ಆಕ್ರಿ ಚಲೋ ಆತ ಅವ್ರಿಗೆ ಒಳ್ಳೆ ಗೌರವ ಮಾಡಿದ್ರಿ ಹಂಗಾರ ಮಾಡಿದ್ರಿ ಮತ್ ನಿಮ್ ಅಭಿಪ್ರಾಯ ಇದ್ರಿ ಮತ್ತೆ ಎಲ್ಲರೂ ಒಪ್ಪಿಗೈತಿಲ್ರಿ ನಾಡಿ ಮತ್ತ ಅವ್ರಿಗ ಮತ್ ಸಣ್ಣ ಬಂದ ಸಹ ಮಾಡಂಗೆ ಏನ್ರಿ ಯಾಕಂದ್ರ ಹೋಗಿ ಕರ್ಕೊಂಡ್ ಬರೋ ಸಾಹೇಬ್ರನ್ನ ಬರ್ತೇವ್ರಿ ಸರ್ಕಾರ ಬರ್ತೇವೆ ನನ್ನ ಮಾತೃಭೂಮಿಯಾದ ಕನ್ನಡ ನೆಲದ ನಮ್ಮ ಹಿರಿಯರ ಊರಾದ ಬೇವೂರು ಗ್ರಾಮಕ್ಕೆ ಆಗಮಿಸಲು ತುಂಬ ಖುಷಿಯಾಗುತ್ತಿದೆ ಈ ಊರಿನ ಬಂಧುಗಳು ನಮ್ಮ ಮನೆತನದ ಬಗ್ಗೆ ಹೊಂದಿರುವ ಕಾಳಜಿ ಅಭಿಮಾನ ನಿಜಕ್ಕೂ ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಸರ್ಕಾರ ನನ್ನ ಹುದ್ದೆಯ ನಿಯಮಾನುಸಾರ ಭದ್ರತೆಯನ್ನು ಏರ್ಪಡಿಸಿತ್ತು ಹಾಗೂ ಜೀಪಿನ ಸೌಕರ್ಯವನ್ನು ಮಾಡಿತ್ತು ಅದನ್ನೆಲ್ಲವನ್ನು ಬಿಟ್ಟು ನೀವೆಲ್ಲರೂ ಕೂಡಿಕೊಂಡು ತಂದಿರೋ ಬಂಡಿಯಲ್ಲಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು ಇದು ನನ್ನ ಜೀವನ ನೂತ್ರಕ್ಕೂ ಚಿರಸ್ಮರಣೀಯ ಎದುರಿಗೆ ನಿಲ್ತಾರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓ ಬಲಿದಾನ ಕುನು
ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಬಡೆಗೆ ನಿನ್ಗೆದು ಎಲ್ಲಿ ಭಯವಿಲ್ಲ ರಣ ರೋಚಕ ಜನರಲ್ ಜಿಜಿ ಬೇವೂರ್ ಸಾಹೇಬರು ಈ ಸಭೆಯ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತೇನೆ. ನನ್ನ ಜನ್ಮಭೂಮಿಯಾದ ಬೇವೂರು ಗ್ರಾಮಕ್ಕೆ ಬಂದಿರುವುದು ನನಗೆ ಸಂತೋಷದ ಸಂಗತಿಯಾಗಿದೆ. ನಾನು ಭಾರತ ಸೇನೆ ಹಿರಿಯ ಅಧಿಕಾರಿಯಾಗಿ ಪದ್ಮಭೂಷಣ ರಕ್ಷಾ ಪದಕ ಅನೇಕ ಪ್ರಶಸ್ತಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿ ನನಗೆ ಗೌರವಿಸಿದ್ದಾರೆ. ಆದರೆ ನಿಮ್ಮ ಎಲ್ಲರ ಗೌರವಕ್ಕಿಂತ ದೊಡ್ಡದಾದ ಪ್ರಶಸ್ತಿ ನನಗೆ ಬೇರೊಂದಿಲ್ಲ. ಆ ಹೆಣ್ಣು ಮಕ್ಕಳು ಆರತಿ ಮಾಡಿದ ಸನ್ನಿವೇಶ ನನಗೆ ನನ್ನ ತಾಯಿಯನ್ನು ನೆನಪು ಮಾಡಿತು. ಒಂದು ವೇಳೆ ನಾನು ಸರ್ಕಾರಿ ಸವಲತ್ತಿನಲ್ಲಿ ಬಂದಿದ್ದರೆ ನನಗೆ ಇಷ್ಟು ತೃಪ್ತಿ ಆಗುತ್ತಿರಲಿಲ್ಲ. ತಾವೆಲ್ಲರೂ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವುದು ನನಗೆ ಸಂತೋಷ ವಿಷಯವಾಗಿದೆ. ಹಾಗೆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ವೀರ ಮರಣ ಹತ್ತಿದ ನನ್ನ ಸಹೋದರ ಆರ್ಮಿ ಮೇಜರ್ ಮಾಧವ್ ರಾವ್ ಅವರ ಹೆಸರನ್ನು ನಮ್ಮೂರಿನ ಪ್ರಾಥಮಿಕ ಸಂಸ್ಥೆಗೆ 10,000 ರೂಪಾಯಿಗಳ ದೇಣಿಗೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತೇನೆ. ಬೋಲೋ ಭಾರತ್ ಪತಾಕಿ. ನನ್ನೂರಿಗೆ ನನ್ನದೊಂದು ಚಿಕ್ಕ ಅಳಿಲು ಸೇವೆ ಮಾಡುವ ಆಸೆ. ಈ ಹಣವನ್ನು ಶ್ರೀ ಪರಪ್ಪ ಸಜ್ಜನ್ರವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಜನರಲ್ ಜಿ ಜಿ ದೇವರವರಿಗೆ ಈ ಬೇವೂರು ಗ್ರಾಮದ ಪ್ರೀತಿ ಜನತೆ ಅಭಿಮಾನಿಗಳಿಗೆ ಈ ನಿಮ್ಮ ಜಿಜಿ ಬೇವೂರವರ ಹೃದಯಪೂರ್ವಕ ಅಭಿನಂದನೆಗಳು. ತವರು ದಳದ ಬಗ್ಗೆ ಅಭಿಮಾನವನ್ನು ಹೊಂದಿದ್ದೇನೆ ಎಂದು ಹುಟ್ಟಿ ಬೆಳೆದ ನಾಡನ್ನು ಮೆಚ್ಚಿ ಹೊಗಳಿದ ಸಾಹೇಬರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಪರಪ್ಪ ಸಜ್ಜನ್ ಅವರು ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ದೇವರಿನ ಗುರಿ ಹಿರಿಯರೇ, ತಾಯಿ ತಂಗಿಯಂದಿರೇ, ಗಂಗಾ ಜಿಜಿ ದೇವರು ಸಾಹೇಬರು ನಮ್ಮೂರಿಗೆ ಎರಡನೇ ಬಾರಿ ಆಗಮಿಸಿದ್ದಾರೆ. ಅವರ ಸನ್ಮಾನ ಸ್ವೀಕರಿಸಿದ್ದು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ತಮ್ಮ ಸರಳತೆ ದೇಶಕ್ಕಾಗಿ ಸರ್ಕಾರ ಭದ್ರತೆಯನ್ನು ತಿರಸ್ಕರಿಸಿ ನೇರವಾಗಿ ತಾವು ತಮ್ಮ ಧರ್ಮಪತ್ನಿಯವರನ್ನು ಎತ್ತಿನ ಗಾಡಿ ಮೆರವಣಿಗೆಯಲ್ಲಿ ಸಂಚರಿಸಿದ್ದು ಇಡೀ ದೇವರಿನ ಗ್ರಾಮಸ್ಥರೆಲ್ಲರೂ ಅಭಿಮಾನ ಪಡುವಂತಾಗಿದೆ. ನಮ್ಮೂರಿನ ಕುರಿ ವೀರ ಸೇನಾನಿ ಜನರಲ್ ಜಿ ಜಿ ದೇವರವರಿಗೆ ಭಾರತದ ವೀರ ಪುತ್ರ ಜನರಲ್ ಜಿ ಜಿ ದೇವರವರು ದೇವರಿನ ಸಮಸ್ತ ನಾಗರಿಕ ವತಿಯಿಂದ ಸನ್ಮಾನಿಸುತ್ತೇನೆ. ಪ್ರೀತಿ ಅಭಿಮಾನಿಯಿಂದ ದೇಶಕ್ಕಾಗಿ ಬೆಳ್ಳಿ ಕಡಿಗಳನ್ನು ಅರ್ಪಿಸಿ ಅವರನ್ನು ಅಭಿನಂದಿಸುತ್ತೇನೆ.
ಜಿಜಿ ಸಾಹೇಬರವರಿಗೆ ಜಂಡಾ ಜಿಜಿ ಸಾಹೇಬರವರಿಗೆ ಈ ಕಾರ್ಯಕ್ರಮದಲ್ಲಿ ಬನ್ನಿ ಕಡೆಯನ್ನ ಜನರಲ್ ಜಿಜಿ ದೇವರವರಿಗೆ ಸನ್ಮಾನ ಹಾಗೂ ಗೌರವವನ್ನು ಅರ್ಪಿಸಿದ್ದಾರೆ ಶ್ರೀ ಸತ್ಯಾನ ಅವರು ನೆತ್ತರಲ್ಲಿ ನರನಾಡಿಯಲ್ಲಿ